ಕಳೆದ ಎರಡು ಮೂರು ದಿನಗಳ ಹಿಂದೆ ಹುಚ್ಚ ವೆಂಕಟ್ ಚೆನ್ನೈನ ಬೀದಿ ಬೀದಿಗಳಲ್ಲಿ ಹುಚ್ಚನ ರೀತಿ ಸುತ್ತಾಡ್ತಾ ಇದ್ದಂಥ ವಿಡಿಯೋ ವೈರಲ್ ಆಗಿತ್ತು. ಈ ಬಗ್ಗೆ ಹುಚ್ಚ ವೆಂಕಟ್ ಅಣ್ಣ ಕುಶಾಲ್ ಬಾಬು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ರು, ತಮ್ಮನನ್ನ ಮನೆ ಕರೆದುಕೊಂಡು ಬರೋ ಮಾತುಗಳನ್ನು ಆಡಿದ್ರು. ಆದರೆ ಈಗ ಹುಚ್ಚ ವೆಂಕಟ್ ಹುಚ್ಚಾಟ ಇನ್ನೂ ಮುಗಿಯುವಂತೆ ಕಾಣ್ತಾ ಇಲ್ಲ ಅಂತ ಅನ್ಸುತ್ತೆ. ಕನ್ನಡಿಗನೊಬ್ಬ ಕಷ್ಟದಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ಚೆನ್ನೈನ ನಿವಾಸಿ ಕನ್ನಡಿಗ ಪರ್ವೇಸ್ ಬೆಳ್ಳಾರೆ ಅವರಿಗೆ ಸಹಾಯ ಮಾಡಲು ಹೋಗಿದ್ದಾರೆ. ಆಗ ಹುಚ್ಚ ವೆಂಕಟ್ ಅವ್ರ ಮೇಲೇ ಹಲ್ಲೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಹುಚ್ಚ ವೆಂಕಟ್ ತಂಗಿದ್ದ ಹೋಟೆಲ್ ಸಿಬ್ಬಂದಿ ಮೇಲೆಯೂ ಕೂಡ ಹಲ್ಲೆ ನಡೆಸಿ ಹೊರ ದಬ್ಬಿಸಿಕೊಂಡಿದ್ದಾನೆ. ರೂಮ್ ಮಾಡಿ ಕೊಟ್ಟು, ಡ್ರಿಂಕ್ ಕೊಟ್ಟು, ಊಟ ಕೊಟ್ಟು, ಅದು ಇದು ಸೋಪ್ ಎಲ್ಲ ಸಿಗರೇಟ್ ಏನು ಬೇಕು ಎಲ್ಲ ಕೊಡಿಸಿದ್ವಿ. ಸುಮ್ ಸುಮ್ಮನೆ ಕುಡಿದು ಟೈಟ್ ಆಗಿಬಿಟ್ಟು ನನ್ನ ಮೇಲೆ ಕೂಡ, ನನ್ನ ತಮ್ಮನ ಮೇಲೆ ಕೂಡ ಕೈ ಮಾಡಿದ್ದಾರೆ. ಇವರೆಲ್ಲ ಈ ಥರ ಹುಚ್ಚರ ಥರ ಆಡ್ತಾ ಇದ್ದಾರೆ. ನಾವೇನು ಹೆಲ್ಪ್ ಮಾಡೋ, ನಾನು ಏನು ಹೊಂದಿಲ್ಲ ಸರ್, ನಿಮ್ಮನ್ನು ನಾನೇ ಡ್ರಾಪ್ ಮಾಡ್ತೀನಿ, ನನ್ನ ಕಾರಲ್ಲಿ ನಾನು ಬ್ಯಾಂಗ್ಳೂರಿಗೆ ಡ್ರಾಪ್ ಮಾಡ್ತೀನಿ ಅಂತಂದೆ. ಅಷ್ಟೇ ಮಾತಾಡಿದ್ದೆ ಥರ ನನ್ನ ತಮ್ಮನ ಹತ್ರ ಏನೋ ಹೆಲ್ಪ್ ಮಾಡೋಣ ಅಂತ ಬಂದ್ವಿ ನಾವು ಇಲ್ಲಿಗೆ. ಇವನ ಮೇಲೇ ಕೈ ಎತ್ತಿದ್ದಾರೆ ಗುರು, ಏನೋ ಹೆಲ್ಪ್ ಮಾಡೋಣ, ನಾನು ಹಿಂಗೆ ಫೋನ್ ಮಾಡಿದ್ದಾನೆ ಬಂದಿದ್ದು ಇಲ್ಲಿಗೆ, ಯಾರು ಕಳಿಸ್ಕೊಡೋಣ ಅಂದ್ರು. ಸುಮ್ಮನೆ ಕೈ ಎತ್ತಿದ್ದೀರ? ಅದರ ಪೈತ್ಯಂ, ಅದರ ಪೈತ್ಯಂ ಇಲ್ಲ. ಆಮಾಮ ಕರೆಕ್ಟ್, ಅವ್ರು ಅಡ್ಸಿಟ್ಟಾರೆ, ಇವರು ಅಡ್ಸಿಟ್ಟಾರೆ. ತಂಬಿ ಅದಕ್ಕೆ ಇಪ್ಪ ನಾಂಗ ನೋಡಿ ನೋಡಿ ನೋಡಿ, ಮತ್ತೆ ಹೊಡಿತಾ ಇದ್ದಾರೆ ನೋಡಿ, ಎಲ್ಲರಿಗೂ ಹೊಡಿತಾ ಇದ್ದಾರೆ. ಕೇಳಪ್ಪ ಕೇಳಪ್ಪ ಅಂದ್ರೆ ನೋಡಿ ನೋಡಿ, ಹೆಲ್ಪ್ ಮಾಡಕ್ಕೆ ಬಂದೆ ನಾನು, ನನ್ನ ಮೇಲೆ ಕೂಡ ಕೈ ಮಾಡಿ ನೋಡಿ ಸರ್. ನಮ್ಮ ಮಗನ ಮೇಲೆ ಕೈ ಮಾಡಿ ಡಿಸ್ಲೇ ಗೇಮಿ ನೋಡಿ, ಎಲ್ಲರೂ ಹೊಡಿತಾ ಇದ್ದಾರೆ. ನಾನು ಹೆಲ್ಪ್ ಮಾಡೋಣ ಅಂತ ಬಂದ್ರೆ ನನ್ನ ಮೇಲೆ ಕೂಡ ಕೈ ಮಾಡಿ. ನೋಡಿದ್ರ ನೀವು ನೋಡಿದ್ರ, ಒಂದು ಕನ್ನಡಿಗರು ಒಂದು ಹೆಲ್ಪ್ ಮಾಡೋಣ ಅಂತ ಇಲ್ಲಿ ಬಂದರೆ ಸರ್, ನಾನು ಕೂಡ ಅದೇ ಫೀಲ್ಡಲ್ಲಿ ಇರೋನು, ನಾನು ಕೂಡ ಸಿನಿ ಫೀಲ್ಡಲ್ಲಿ ಇರೋನು, ನಾನು ಇರೋದು ಚೆನ್ನೈಯಲ್ಲಿ. ಇವರು ಈ ಥರ ಎರಡು ದಿನದ ಮಿಸ್ಸಿಂಗ್ ಆಗಿದ್ದಾರೆ, ಈ ಥರ ಓಡಾಡ್ತಾ ಇದ್ದಾರೆ ಚೆನ್ನೈಲಿ, ಸರಿ ನಾವು ಕೂಡ ಹುಡುಕಾಡೋಣ ಅಂತ ಹೆಲ್ಪ್ ಮಾಡಿ ರೂಮ್ ತೆಗೆದುಕೊಟ್ವಿ. ಅವರಿಗೆ ಡ್ರಿಂಕು ಅದು ಇದು ಬೇಕಾಗಿದೆ ಎಲ್ಲ ಕೊಡಿಸ್ದೆ ನಾನು. ಕಡೆ ಲಾಸ್ಟ್ ನನ್ನ ತಮ್ಮನ ಮೇಲೆ ನನ್ನ ಮೇಲೇ ಕೈ ಮಾಡಿದ್ದಾರೆ. ಸುಮ್ ಸುಮ್ಮನೆ ಸೈಕೋ ಥರ ಆಡ್ತಾ ಇದ್ದಾರೆ ನೋಡಿ, ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ, ಇಲ್ಲಿ ಇರೋ ಮೂರ್ನಾಲ್ಕು ಮಂದಿಗೆ ಕೂಡ ಅವ್ರು ಗಲಾಟೆ ಮಾಡಿ ಹೊಡೆದಿದ್ದಾರೆ, ಕಪಾಲ ಹೊಡೆದಿದ್ದಾರೆ. ನಾವು ಬೆಳಿಗ್ಗೆ ಸಾಯಂಕಾಲದಿಂದ ಅವ್ರಿಗೆ ರೂಮ್ ಮಾಡಿ ಕೊಟ್ಟು, ಡ್ರಿಂಕ್ ಕೊಟ್ಟು, ಊಟ ಕೊಟ್ಟು, ಅದು ಇದು ಸೋಪ್ ಎಲ್ಲ ಸಿಗರೇಟ್ ಏನು ಬೇಕು ಎಲ್ಲ ಕೊಡಿಸಿದ್ವಿ. ಸುಮ್ ಸುಮ್ಮನೆ ಕುಡಿದು ಟೈಟ್ ಆಗಿಬಿಟ್ಟು ನನ್ನ ಮೇಲೆ ಕೂಡ, ನನ್ನ ತಮ್ಮನ ಮೇಲೆ ಕೂಡ ಕೈ ಮಾಡಿದ್ದಾರೆ. ಇವರೆಲ್ಲ ಈ ಥರ ಹುಚ್ಚರ ಥರ ಆಡ್ತಾ ಇದ್ದಾರೆ. ನಾವೇನು ಹೆಲ್ಪ್ ಮಾಡೋ, ನಾನು ಏನು ಹೊಂದಿಲ್ಲ ಸರ್, ನಿಮ್ಮನ್ನು ನಾನೇ ಡ್ರಾಪ್ ಮಾಡ್ತೀನಿ, ನನ್ನ ಕಾರಲ್ಲಿ ನಾನು ಬ್ಯಾಂಗ್ಳೂರಿಗೆ ಡ್ರಾಪ್ ಮಾಡ್ತೀನಿ ಅಂತಂದೆ. ಅಷ್ಟೇ ಮಾತಾಡಿದ್ದೆ ಥರ ನನ್ನ ತಮ್ಮನ ಹತ್ರ ನಿನ್ನ ಹೆಸರು ಏನಂತ ಕೇಳಿದ್ರೆ ಮುಸ್ತಫ ಅಂತಿದ್ದೆ ತಡ, ಅದಕ್ಕೆ ಕಪಾಲಕ್ಕೆ ಹೊಡೆದ್ಬಿಟ್ರು. ನಾನು ಇವರಿಗೆ ಇಲ್ಲಿ ರೂಮ್ ಮಾಡಿಕೊಟ್ಟು, ಊಟ ಕೊಟ್ಟು, ತಿಂಡಿ ಕೊಟ್ಟು, ಡ್ರಿಂಕು ಕೊಟ್ಟೆ, ಸಿಗರೇಟ್ ಬೇಕು ಅಂದ್ರೆ ಅದು ಕೊಟ್ಟೆ, ಎಲ್ಲ ಕೊಡಿಸ್ದೆ. ಎಲ್ಲ ಕೊಡಿಸಿದ ಮೇಲೆ ನಾನೇ ನಿಮ್ಮನ್ನು ಬ್ಯಾಂಗ್ಳೂರಿಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ನನ್ನ ಜೊತೆ ನಮ್ಮ ಫ್ರೆಂಡ್ ಒಬ್ಬ ಕ್ಯಾಸ್ಟಿಂಗ್ ಡೈರೆಕ್ಟ್ ನಾಗ ಅಂತ ಒಬ್ರು ಇದ್ರು, ಅವ್ರ ತಂದೆ ಫೋನ್ ಮಾಡಿ ಬರ ಕೇಳಿದ್ರು, ಬರ್ತಾ ಇದ್ದಾರೆ ಇಲ್ಲಿ. ನಾನಂದೆ ನನ್ನ ಕಾರ ನಾನು ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ಅಂತ. ಆಮೇಲೆ ಮಾತಾಡ್ತಾ ನನ್ನ ತಮ್ಮನ ಹತ್ರ ನಿನ್ನ ಹೆಸರು ಅಂತ ಕೇಳಿ ಕಪಾಳಕ್ಕೆ ಹೊಡೆದ್ಬಿಟ್ಟು. ನಾವೇನೋ ನಮ್ಮ ಕನ್ನಡಿಗರು ಒಬ್ಬರು ಸೆಲೆಬ್ರಿಟಿ ಒಂದು ನಟ ನಿರ್ದೇಶಕ ಅಂತ ಹೆಲ್ಪ್ ಮಾಡೋಕ್ಕೆ ಬಂದರೆ ನಾನು ಕೂಡ ಇರೋದು ಸಿನಿ ಫೀಲ್ಡಲ್ಲೇ. ಇಲ್ಲಿ ಅವರು ಈ ಥರ ಆಡ್ತಾ ಇದ್ದಾರೆ ನೋಡಿ, ಹೊರಗಡೆ ಹಾಕಿದ್ದಾರೆ, ರೂಮಿಂದ ಹೊರಗಡೆ ಹಾಕಿದ್ದಾರೆ, ಇವಾಗ ಹೋಟೆಲ್ ರೂಮಿಂದ ಹೊರಗಡೆ ಹಾಕಿದ್ದಾರೆ. ಪಕ್ಕ ಮೆಂಟಲ್ ಇವರು, ಇವರು ಪಕ್ಕ ಮೆಂಟಲು. ಸುಮ್ ಸುಮ್ಮನೆ ಈ ಥರ ಇದ್ರೆ ನಾವು ಹೆಲ್ಪ್ ಮಾಡ್ತಾನೆ ಇರಲಿಲ್ಲ. ಇದೆಲ್ಲ ನಮ್ಮ ಕನ್ನಡಿಗರು ಕರ್ನಾಟಕದವರು ಅಂತ ಹೇಳ್ಬಿಟ್ಟು ಮಾತ್ರ ಹೆಲ್ಪ್ ಮಾಡೋಕೆ ಬಂದೆ. ಯಾಕಂದರೆ ಇಲ್ಲಿದ್ದು ಏನಾದರೂ ಆಗೋದು ಬೇಡ, ಇಲ್ಲಿ ಚೆನ್ನೈಲಿ ನಾನು ಎರಡು ಮೂರು ವರ್ಷ ಆಯಿತು ಸೆಟ್ಲಾಗಿ, ನಾನು ಕೂಡ ಸಿನಿ ಫೀಲ್ಡಲ್ಲಿ ಇರೋದು, ಏನು ಆಗೋದು ಬೇಡ ಅಂತ. ಇವರು ಬೆಳಿಗ್ಗೆಯಿಂದ ಈ ಥರ ಇವ್ರಿಗೆ ಕಾಲು ಅಡಿಯಲ್ಲಿ ಈ ಥರ ಎಲ್ಲ ಇದೆಲ್ಲ ಹೆಲ್ಪ್ ಮಾಡಿ ಊಟ ಇದೆಲ್ಲ ಕೊಟ್ಟು, ಇವಾಗ ನೋಡಿ ನನ್ನ ತಮ್ಮನ ಮೇಲೆ ನಮ್ಮ ಮೇಲೇ ಕೈ ಮಾಡಿದ್ರು. ನನ್ನ ಮೇಲೆ ಕೈ ಮಾಡಿದ್ರು ಪರವಾಗಿಲ್ಲ, ಹೋಟೆಲ್ ಮ್ಯಾನೇಜರ್ ಮೇಲೆ ಕೈ ಮಾಡಿದ್ರು, ಇಲ್ಲಿ ಜನರ ಮೇಲೆ ಕೈ ಮಾಡಿದ್ರು ನೋಡಿ, ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ.